ಕಾರ್ಖಾನೆ ಏಪ್ರಿಲ್ನಿಂದ ಸಕ್ಕರೆ ಕಾರ್ಖಾನೆ ಓಪನ್ ಆಗಿಲ್ಲ ಅಲ್ಲಿ ಮಹದೇವ ಪ್ರಸಾದ್ ಸಕ್ಕರೆ ಸಚಿವ ಮಹದೇವ ಪ್ರಸಾದ್ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ ಅವರಿಗೆ ಪಕ್ಕದ ಜಿಲ್ಲೆಯವರು ಅವರಿಗೆ ಈ ಜಿಲ್ಲೆಯ ಈ ಕಾರ್ಖಾನೆಯ ಬಗ್ಗೆ ಆಸಕ್ತಿ ಇಲ್ಲ ಮಂಡ್ಯ ನಗರದ ಶಾಸಕರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತ ಅಂಬರೀಶ್ ಅವರಿಗೆ ಮಂಡ್ಯ ಜಿಲ್ಲೆಯ ಬಗ್ಗೆ ಆಸಕ್ತಿ ಇಲ್ಲ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ವಿಚಾರವಾಗಿ ಮಾತಾಡಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪ್ರಬಲವಾಗಿರುವಂತ ಕಾಂಗ್ರೆಸ್ ಜೆಡಿಎಸ್ ನವರಿಗೆ ಮಂಡ್ಯ ಜಿಲ್ಲೆಯ ರೈತರ ಬಗ್ಗೆ ಏನೇನೂ ಕಾಳಜಿ ಇಲ್ಲ ಇದ್ದಿದ್ರೆ 100 ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರಲಿಲ್ಲ ಇವತ್ತು ಮೈಶುಗರ್ ಫ್ಯಾಕ್ಟರಿ ಉಳಿವಿಗಾಗಿ ಅಲ್ಲಿ 45 ಕೋಟಿ ರೂಪಾಯಿ ನಷ್ಟ ಆಗಿದೆ ಒಂದೇ ವರ್ಷದಲ್ಲಿ 400 ಕೋಟಿಗಿಂತ ಹೆಚ್ಚಿನ ಅನುದಾನ ಒಂದೇ ವರ್ಷದಲ್ಲಿ ಮಂಡ್ಯ ಜಿಲ್ಲೆ ಮೈಶುಗರ್ ಸಕ್ಕರೆ ಕಾರ್ಖಾನೆ ಕೊಡಲಾಗಿದೆ ಅಲ್ಲಿ ಪೂರ್ಣವಾದ ಭ್ರಷ್ಟಾಚಾರ ಇದೆ ಇದೆಲ್ಲವನ್ನ ವಿರೋಧಿಸಿ ತನಿಖೆ ಆಗಬೇಕು ಮೈಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಪುನರಾರಂಭಿಸಬೇಕು ಕಪ್ಪು ಕೊಟ್ಟಂತ ಅವರಿಗೆ ಅವರು ಪಾವತಿ ಮಾಡಬೇಕು ರೈತರಿಗೆ ಮತ್ತೆ ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳಿಗೆ ಪರಿಹಾರ ಧನವನ್ನ ಕೊಡಬೇಕು ಬೆಳೆಗೆ ಮತ್ತೆ ಬೆಳೆಗೆ ನ್ಯಾಯಸಮ್ಮತವಾದ ಬೆಲೆ ಕೊಡಬೇಕು ಮತ್ತೆ ವಿಮೆ ಮಾಡಬೇಕು ಅಂತ ಹೇಳಿ ನಾವು 22 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಮಂಡ್ಯ ಜಿಲ್ಲೆಯ ಅನೇಕ ರೈತ ಸಂಘಟನೆಗಳ ಮುಖಂಡರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ಅವರು ಆದಷ್ಟು ಶೀಘ್ರವಾಗಿ ನಾವು ಹೇಳಿದ ಈ ನಾವು ಕೊಟ್ಟಿರುವಂತ ಒತ್ತಾಯಗಳಿಗೆ ಎಚ್ಚರಿಕೆ ಗಂಟೆ ಆಗಬೇಕು ಮಂಡ್ಯ ಜಿಲ್ಲಾ ಸಚಿವರು ಯಾರಿದ್ದಾರೆ ಕುಮಾರ ಸಚಿವರು ಅಂಬರೀಶ್ ಅವರು ಇದ್ದೆಯಿಂದ ಎದ್ದು ಬಂದು ಇಲ್ಲಿ ಕೆಲಸಕ್ಕೆ ಮುಂದಾಗಬೇಕು ಇಲ್ಲ ಅಂದ್ರೆ ಅನರ್ಹರಾಗಿದ್ದಾರೆ ಅಂತ ನಾವು ಬಹಳ ನೋವಿನಿಂದ ಹೇಳಬೇಕಾಗಿದೆ ಸಹಕಾರ ಕೊಟ್ಕೊಂಡು ಬಂದಿದ್ದೀವಿ ಈ ನಾಲ್ಕು ಸಚಿವರು ಗೊತ್ತಾಗಬೇಕು
ಆದ್ರೆ ಮಧ್ಯದಲ್ಲಿ ಆದ್ರೆ ಮಧ್ಯದಲ್ಲಿ ಒಂದಷ್ಟು ಜನ ಸಾರ್ವಜನಿಕರು ತಗಲಾಕೊಂಡಿರ್ತಾರೆ ಪಾಪ ಅವ್ರಿಗೂ ಕಷ್ಟ ಆಗುತ್ತೆ ಅವ್ರು ತೊಂದರೆ ಕೊಡಬಾರದು ಆದ್ರೆ ಇಲ್ಲಿಂದ ಡಿಸಿ ಕಚೇರಿ ತನಕ ಊತುಕ್ಕು ನಾವು ಒಂದೇ ಫೈನಲ್ ಹೋಗಬೇಕು ಇದಾನಕ್ಕೆ ಹೋಗಬೇಕು ಅಲ್ಲಿರೋರು ಗೊತ್ತಾಗಬೇಕು ನಾಳೆ ಸಚಿವರಿಗೆ ಓಕೆ ಓಕೆ ಇಬ್ಬಿಬ್ರೆ ಹೋಗಬೇಕು ಇಬ್ಬಿಬ್ರೆ ಹೋಗಬೇಕು ಯಾವುದಕ್ಕೂ ರಸ್ತೆ ಕಡೆ ಹಾಕಬಾರದು ಆದ್ರೆ ಅಲ್ಲಿರೋರು ಗೊತ್ತಾಗಬೇಕು ಇಲ್ಲಿ ರೈತರು ಸಾಯ್ತಾ ಇದ್ದಾರೆ ನೂರು ಜನ ರೈತರು ಸತ್ತಿದ್ದಾರೆ ಮಂಡ್ಯದಲ್ಲಿ ಒಬ್ರಲ್ಲ ಇಬ್ರಲ್ಲ ಒಂದೇ ವರ್ಷದಲ್ಲಿ 2015 ರಲ್ಲಿ ನೂರು ಜನ ರೈತರು ಅನ್ನ ಕೊಡೋನು ಅಕ್ಕಿ ಕೊಡೋನು ಭತ್ತ ಕೊಡೋನು ಸಕ್ಕರೆ ಕೊಡೋನು ಬೆಲ್ಲ ಕೊಡೋನು ರೈತ ಆತ್ಮಹತ್ಯೆ ಮಾಡ್ಕೊಂತಾ ಇದ್ದಾರೆ ಎನ್ನೇ ಹೊಸ ವರ್ಷದಲ್ಲಿ ಇಲ್ಲೇ ಮಸೂರು ಶುರು ಮಾಡಿದ್ರಲ್ಲ ಕಪ್ಪಾಟ ಕಪ್ಪ ಹೋಗ್ಲಿದಲ್ಲ ರೈತ ಯಾವಾಗ ಕಣ್ಣೀರಿಟ್ಟಿದ್ದಾರ ಈ ಮಂತ್ರಿಗಳು ಇಲ್ಲಿರುವಂತ ಜೆಡಿಎಸ್ ಕಾರ್ಯಕರ್ತರು ಯಾರು ಕಣ್ಣೀರಿಟ್ಟಿದ್ದಾರ ಇಷ್ಟೆಲ್ಲ ಗೊತ್ತಾಗಬೇಕು ನೂರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ समस्या